ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಆಯೋಜಿಸಿದ ನಮ್ಮ ಮಂಡ್ಯ ನಮ್ಮ ಧ್ವನಿ ಮುಕ್ತ ಸಂವಾದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅಭಿವೃದ್ಧಿಯತ್ತ ನಮ್ಮ ಚಿತ್ತ ವಿಷಯ ಕುರಿತು ಎಲ್ಲ ಪತ್ರಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಹೋರಾಟಗಾರರು ಸೇರಿ ಮುಕ್ತ ಸಂವಾದ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ ಮಾತನಾಡಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಮಂಡ್ಯ ಜಿಲ್ಲಾ ಘಟಕ ಉದ್ಘಾಟನೆಯಾಗಿದೆ. ಇದರಲ್ಲಿ ಜಿಲ್ಲೆಯ ಅಭಿವೃದ್ಧಿಯತ್ತ ನಾವೆಲ್ಲರೂ ಕೈಜೋಡಿಸಬೇಕು ಎಂದರು. ಜಿಲ್ಲೆಯ ಅಭಿವೃದ್ಧಿಯತ್ತ ನಮ್ಮ ಚಿತ್ತ ಅನ್ನತಕ್ಕಂಥ ಉದ್ದೇಶದಲ್ಲೇ ನಿಜಕ್ಕೂ ಕೂಡ ಈ ರೀತಿಯ ಎಲ್ಲ ವರ್ಗದ ಎಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪತಕ್ಕಂಥ ಉದ್ದೇಶವುಳ್ಳಂಥ ಒಂದು ಜರ್ನಲಿಸ್ಟ್ ಮಂಡ್ಯ ಜಿಲ್ಲೆಗೆ ಅನಿವಾರ್ಯತೆ ಇತ್ತು. ಮುಂದಿನ ದಿನಗಳಲ್ಲಿ ಈ ಉದ್ದೇಶದ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯನ್ನು ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಾ ಇರ್ತಕ್ಕಂಥ ನಾಡು ಅನ್ನುವಂಥ ಗುರಿಯನ್ನು ತಲುಪಲಿಕ್ಕೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಮಂಡ್ಯ ಜಿಲ್ಲಾ ಘಟಕ ಜವಾಬ್ದಾರಿ ಆಗಲಿ ಎನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಕಾರಣಕರ್ತರಾದ ಎಲ್ಲ ಆಯೋಜಕರಿಗೆ ನನ್ನ ಅನಂತ ಅನಂತ ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಶುಭವನ್ನು ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು. ಜಿಲ್ಲಾ ಘಟಕದ ಈ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಮಂಡ್ಯ ನಮ್ಮ ಧ್ವನಿ ಅನ್ನುವಂಥ ಸಂವಾದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕಾಗಿ ಆಯೋಜಿಸಿರುವ ಜರ್ನಲಿಸ್ಟ್ ಯೂನಿಯನ್ನ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಉದ್ಘಾಟನೆ ಮಾಡಿ ಇಂದಿನಿಂದ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇವೆ ಎನ್ನುವಂಥ ಗುರಿಯನ್ನು ಇಟ್ಟುಕೊಂಡು ಉದ್ಘಾಟನೆ ಆಗಿರುವಂಥ ಆ ಯೂನಿಯನ್ಗೆ ಸಿಪಿಎಂ ವತಿಯಿಂದ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಮುಖಂಡರುಗಳು ಚಳವಳಿಯ ನೇತಾರರುಗಳು ಮಾತಾಡಿದ್ದಾರೆ. ಬಹಳ ಪ್ರಮುಖವಾಗಿ ನನಗೊಂದು ಎರಡೇ ಎರಡು ಅಂಶ ಇರುವಂಥದ್ದು, ನಮ್ಮ ಮಂಡ್ಯ ನಮ್ಮ ಧ್ವನಿ ಎನ್ನುವಂಥದ್ದು ಏನಿದೆಯೋ, ಈಗ ನಮ್ಮ ಧ್ವನಿ ಇದೆ ಆದರೆ ನಮ್ಮ ಮಂಡ್ಯ ಆಗಿ ಉಳಿದಿಲ್ಲ, ನಮ್ಮ ಮಂಡ್ಯ ಆಗಿ ಉಳಿದಿಲ್ಲ. ಧ್ವನಿಯಂತೂ ನಮಗೆ ಬೆಳಿಗ್ಗೆ ಏಳುತ್ತಂತೆ ಹೇಳಿದ್ರೆ ಸಂಜೆಯವರೆಗೂ ಬಡ್ಕೊಳ್ತಾ ಇದ್ದಾರೆ ನಮ್ಮ ಜನ. ನನಗೆ ಅದಾಗಬೇಕು, ಇದಾಗಬೇಕು, ಅದಾಗಬೇಕು, ಇದಾಗಬೇಕು, ಅಲ್ಲಿ ಯಾವುದು ಆಗ್ತಾ ಇಲ್ಲ. ನಮ್ಮ ಮಂಡ್ಯದಲ್ಲಿ ಮಂಡ್ಯ ಯಾವುದಾಗ್ತಾ ಇದೆ? ಮಂಡ್ಯ ಕೆಲವೇ ಜನರದಾಗ್ತಾ ಇದೆ ನೋಡಿ. ಈ ಅಭಿವೃದ್ಧಿಗಾಗಿ ಸ್ವತಂತ್ರ ಬಂದಂಥ ದಿನದಿಂದ ಎಷ್ಟು ಕೋಟಿ ರೂಪಾಯಿಗಳನ್ನು ಈ ಮಂಡ್ಯ ಜಿಲ್ಲೆಗೆ ಇನ್ವೆಸ್ಟ್ ಮಾಡಿದಾರ, ಆ ಇನ್ವೆಸ್ಟ್ ಮಾಡಿರುವಂಥ ಹಣವನ್ನು ಸರಿಯಾದ ರೀತಿ ಸಮರ್ಪಕವಾಗಿ ಬಳಸಿದ್ದಾರೆ. ಈ ಮಂಡ್ಯ ಮೂರು ಪಟ್ಟು ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಒಂದು ಪಟ್ಟು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ನನಗೆ ಇರುವಂಥ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ. ಹಾಗಾದರೆ ಹಣ ಏನಾಯಿತು? ಮಂಡ್ಯ ನಮ್ಮದಾಗಿಲ್ಲ ಅಂದರೆ ಹಣವನ್ನು ಕೆಲವೇ ಜನರು ಅಭಿವೃದ್ಧಿಯಲ್ಲಿ ಏನಾಗುತ್ತೆ, ಮೂರನೇ ಒಂದು ಭಾಗ ಮಾತ್ರ ಇನ್ವೆಸ್ಟ್ ಹೋಗುತ್ತೆ. ರಸ್ತೆ ಕಟ್ತೀವಿ ಅಥವಾ ಬಿಲ್ಡಿಂಗ್ ಕಟ್ತೀವಿ, ಇನ್ನೊಂದು ಮಾಡ್ತೀವಿ ಅಂದರೆ 100 ರೂಪಾಯಿ 30 ರೂಪಾಯಿ ಮಾತ್ರ ಬಳಸ್ತೀವಿ, ಇನ್ನು 70 ರೂಪಾಯಿ ನಮ್ಮ ಜೇಬು ಬಿಟ್ಕೊಳ್ತಾ ಇದ್ದೀವಿ. ಕೆಲವೇ ಜನ, ಆ ಕೆಲವೇ ಜನರು ಮಂಡ್ಯ ಆಗಿದೆ. ಆ ಬದಲಿಸುವ ಕೆಲಸವನ್ನು ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಮಾಡ್ತೇವೆ ಎನ್ನುವಂಥದ್ದನ್ನು ಇಟ್ಕೊಂಡು